ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹತ್ತೊಂಬತ್ತು ನಾವು ಬಾಬೇಲನ್ನು ಪೀಡಿಸಿದ ಮಹೋನ್ನತನ ನಿಜವಾದ ಚಿಯೋನಿನ ಭಕ್ತರನ್ನು ಸವೆಸಿದ ದೀರ್ಘವಾದ ದೂಷಣೆಗಳನ್ನು ಮನಸ್ಸಿಗೆ ತಂದುಕೊಂಡು ದೇವರು ತನ್ನ ಸ್ವಂತ ಆಯ್ಕೆಯವರ ಮೇಲೆಯೂ ಹಾಗೆ ತೀರಿಸಿಕೊಳ್ಳುವನೆಂದು ಅದು ತ್ವರಿತವಾಗಿ ಎಂದು ಬರೆದಿರುವಂತೆ ಮತ್ತು ಅವರವರ ಕಾರ್ಯಗಳಿಗನುಸಾರವಾಗಿ ಆತನು ತನ್ನ ಶತ್ರುಗಳಿಗೆ ಪ್ರತಿಫಲವನ್ನು ನೀಡುವನು ಲೂಕ ಹದಿನೆಂಟು ಏಳು ಎಂಟು ಏಷಾಯ ಐವತ್ತೊಂಬತ್ತು ಹದಿನೆಂಟು ಎರಮಿಯ ಐವತ್ತೊಂದು ಆರು ಯಾವುದೋ ಭಯಾನಕ ವಿಪತ್ತು ಆಕೆಗೆ ಕಾದಿದೆ ಎಂಬುದನ್ನು ನಾವು ಗ್ರಹಿಸಲು ಪ್ರಾರಂಭಿಸುತ್ತೇವೆ ಪೋಪನ ಅಧಿಕಾರದ ಭೀಕರವಾದ ಕಟ್ಟಳೆಗಳು ಪ್ರೊಟೆಸ್ಟೆಂಟರೂ ಸಹ ಅವರು ಆಕೆಯೊಂದಿಗಿನ ಪ್ರಸ್ತುತದಲ್ಲಿನ ಸಲುವಾಗಿ ಗುರಿಯಾಗಿರುವ ಅದರ ಖಂಡನೆ ಮತ್ತು ಪ್ರತಿಫಲಗಳಿಗೆ ದೇವಭಕ್ತರ ಸುಟ್ಟು ಹಾಕುವಿಕೆ ಕಡಿದು ಹಾಕುವಿಕೆ ಹೊರ ಹಾಕುವಿಕೆ ಸೆರೆಮನೆಗೆ ಹಾಕುವಿಕೆ ಒಂದಲ್ಲ ಪ್ರತಿಯೊಂದು ಊಹಿಸಿದ ರೀತಿಯ ಚಿತ್ರಹಿಂಸೆ ಕೊಡುವಿಕೆ ತನ್ನ ಅಧಿಕಾರದ ದಿನಗಳಲ್ಲಿ ಅಂತಹ ದೈತ್ಯಾಕಾರದ ಕ್ರೌರ್ಯದಿಂದ ಮರಣ ದಂಡನೆಗೆ ಗುರಿಯಾಗ ಮತ್ತು ಸ್ವೀಕರಿಸಿದಳು ನ್ಯಾಯಯುತವಾದ ಪ್ರತೀಕಾರದ ಸಂಪೂರ್ಣ ಅಳತೆಗಾಗಿ ಕಾಯುತ್ತಿದ್ದಳು ತನ್ನ ಅಧಿಕಾರದ ದಿನಗಳಲ್ಲಿ ಅಂತಹ ದೈತ್ಯಾಕಾರದ ಕ್ರೌರ್ಯದಿಂದ ಮರಣ ದಂಡನೆಗೆ ಒಳಪಡಿಸುವ ಒಳಪಡಿಸಬಹುದಾದ ರಾಜ್ಯದ ಅಧಿಕಾರವನ್ನು ಕೇಳಿ ಪಡಕೊಂಡಳು ಮತ್ತು ಅದನ್ನು ಸ್ವೀಕರಿಸಿದಳು ನ್ಯಾಯಯುತವಾದ ಪ್ರತೀಕಾರದ ಸಂಪೂರ್ಣ ಅಳತೆಗಾಗಿ ಆಕೆ ಕಾಯುತ್ತಿದ್ದಳು ಯಾಕೆಂದರೆ ಆಕೆ ತನ್ನ ಪಾಪಕ್ಕಾಗಿ ಎರಡು ಪಟ್ಟು ಅನುಭವಿಸಬೇಕಾಗಿತ್ತು ಮತ್ತು ಆಕೆಯ ದುಷ್ಕೃತ್ಯಗಳಲ್ಲಿ ಮತ್ತು ಅಪರಾಧಗಳಲ್ಲಿ ಭಾಗವಹಿಸಿದ ದೇಶಗಳು ಕ್ರೈಸ್ ಪ್ರಪಂಚ ಆಕೆಯೊಂದಿಗೆ ಆ ಕಹಿಯಾದ ಬಟ್ಟಲನ್ನು ಪೂರ್ಣವಾಗಿ ಕುಡಿಯಬೇಕಾಗಿದೆ ನಾನು ಬಾಬೇಲಿನಲ್ಲಿ ಬೇಲ್ ದೇವತೆಯನ್ನು ಶಿಕ್ಷಿಸುತ್ತೇನೆ ಬಾಬೇಲಿನ ದೇವರು ಪೋಪನು ಅವನನ್ನು ದಂಡಿಸಿ ಅವನು ನುಂಗಿದ್ದನ್ನು ಅವನು ತನ್ನ ಅತಿರೇಕದ ಪದಗಳನ್ನು ಮತ್ತು ದೂಷಣೆಯ ಶೀರ್ಷಿಕೆಗಳನ್ನು ನಿರಾಕರಿಸುತ್ತಾನೆ ಅವನು ತನ್ನನ್ನು ಬಹಳ ಹಿಂದೆಯೇ ಸ್ವಾಧೀನಪಡಿಸಿಕೊಂಡಿದ್ದಾನೆ ಅವನು ನಿಶ್ಚಿತವಾದ ಬಿಷಪ್ ಪ್ರತಿನಿಧಿ ಕ್ರಿಸ್ತನ ಉಪನಾಯಕ ಭೂಮಿಯ ಮತ್ತೊಂದು ದೇವರು ಇತ್ಯಾದಿ ಮುಂತಾದವುಗಳನ್ನು ಆತನ ಬಾಯೊಳಗಿಂದ ಕಕ್ಕಿಸುವೆನು ಪ್ರವಾಹ ಪ್ರವಾಹವಾಗಿ ಬಾಬೇಲಿಗೆ ಬರುತ್ತಿದ್ದ ಸಕಲ ದೇಶೀಯರೂ ಇನ್ನು ಮೇಲೆ ಬಾರರು ಇದಲ್ಲದೆ ಬಾಬೇಲಿನ ಪೌಳಿ ಗೋಡೆಯು ಬಿದ್ದು ಹೋಗುವುದು ಎರಮೆಯ ಐವತ್ತೊಂದು ನಲವತ್ನಾಲ್ಕು ನಲವತ್ತೆಂಟು ಇದು ಜನರ ಕುರುಡುತನವನ್ನು ಮತ್ತು ಅದರ ಮೇಲಿರುವ ಬಾಬೇಲಿನ ಹಿಡಿತವನ್ನು ತೋರಿಸುತ್ತದೆ ಅವರು ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಅವಳನ್ನು ಎತ್ತಿ ಹಿಡಿಯಲು ಶ್ರಮಿಸುತ್ತಾರೆ ಆದರೆ ಜೀವಕ್ಕಾಗಿ ಆಕೆಯ ಹತಾಶವಾದ ಹೋರಾಟವನ್ನು ಎದುರಿಸಲಾಗದೆ ಮತ್ತು ಆಕೆಯ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಸಂರಕ್ಷಿಸಲು ಒಂದು ದೊಡ್ಡ ಗಿರಣಿ ಕಲ್ಲನ್ನು ಸಮುದ್ರದಲ್ಲಿ ಎತ್ತಿ ಹಾಕುವಂತೆ ಬಾಬೇಲು ಕೆಳಗೆ ಹೋಗುತ್ತದೆ ಪುನಃ ಎಂದಿಗೂ ಮೇಲೇಳುವುದಿಲ್ಲ ಯಾಕೆಂದರೆ ಆಕೆಗೆ ತೀರ್ಪು ನೀಡುವವನು ಸರ್ವಶಕ್ತನು ಆಗ ಮಾತ್ರವೇ ಜನರು ಅವರ ಅದ್ಭುತವಾದ ಬಿಡುಗಡೆಯನ್ನು ಮತ್ತು ಆಕೆಯ ಬಿಸಾಡುವಿಕೆಯು ದೇವರ ಕೈಯಿಂದಲೇ ಆದುದೆಂದು ಗ್ರಹಿಸಿಕೊಳ್ಳುವರು ಪ್ರಕಟಣೆ ಹತ್ತೊಂಬತ್ತು ಒಂದು ಮತ್ತು ಎರಡು ವಚನಗಳು ಬಾಬೇಲಿನ ಕ್ರೈಸ್ತ ಪ್ರಪಂಚದ ಅಂತ್ಯವು ಈ ರೀತಿಯತ್ತಾಗಿರುತ್ತದೆ ಇದನ್ನು ಏಷಾಯ ಮತ್ತು ಇತರೆ ಪ್ರವಾದಿಗಳು ಮುನ್ನುಡಿದರು ಮತ್ತು ಮುಂತಿಳಿಸಿದರು ಮತ್ತು ಅವಳ ಗಡಿಯೊಳಗೆ ತನ್ನದೇ ಆದ ಅನೇಕ ಆತ್ಮೀಕ ಜನರು ಇದ್ದಾರೆ ಎಂಬ ಅಂಶದ ದೃಷ್ಟಿಯಿಂದ ಕರ್ತನು ತನ್ನ ಪ್ರವಾದಿಯ ಮೂಲಕ ತನ್ನ ಪರಿಶುದ್ಧ ಜನರಿಗೆ ಶತ್ರುಗಳು ಬಂದು ಪುರದ್ವಾರದಲ್ಲಿ ನುಗ್ಗುವಂತೆ ಬೋಳು ಬೆಟ್ಟದ ಮೇಲೆ ಅಂದರೆ ದೇವರ ನಿಜವಾದ ಭ್ರೂಣ ಸ್ಥಿತಿಯ ರಾಜ್ಯವನ್ನು ರೂಪಿಸುವವರಲ್ಲಿ ಧ್ವಜವೆತ್ತಿರಿ ಎಂದರೆ ಸತ್ಯದ ಸುವಾರ್ತೆಯ ಧ್ವಜವು ದೀರ್ಘಕಾಲದಿಂದ ಮೋಡದಂತೆ ಆವರಿಸಿದ್ದ ಅದರ ಸಾಂಪ್ರದಾಯಿಕ ತಪ್ಪುಗಳನ್ನು ಕಳಚಿ ಹಾಕಿರುವಂಥದ್ದು ಎಂದು ಕೂಗಿ ಅವರನ್ನು ಕರೆಯಿರಿ ಇನ್ನು ಬಾಬೇಲಿನಲ್ಲಿರುವ ಕರ್ತನ ಜನಸಮೂಹವಾದ ದಿಗ್ಭ್ರಮೆಗೊಂಡ ಕುರಿಗಳಿಗೆ ಈ ಸತ್ಯವನ್ನು ಶ್ರದ್ಧೆಯಿಂದ ಮತ್ತು ವ್ಯಾಪಕವಾಗಿ ಘೋಷಿಸಿರಿ ಕೈ ಕೈಸನ್ನೆ ಮಾಡಿರಿ ಅವರು ಸತ್ಯದ ಶಕ್ತಿಯನ್ನು ಉದಾಹರಣೆಯಾಗಿ ನೋಡಲಿ ಹಾಗೆಯೇ ಅದರ ಘೋಷಣೆಯನ್ನು ಕೇಳಲಿ ಅವರುಗಳು ಇಚ್ಛೆಯುಳ್ಳ ಮತ್ತು ವಿಧೇಯತೆಯುಳ್ಳ ನಿಜವಾದ ಕುರಿಗಳು ಶ್ರೇಷ್ಠರ ದ್ವಾರಗಳಿಗೆ ಹೋಗಲಿ ಅವರುಗಳು ನಿಜವಾಗಿ ಪ್ರತಿಷ್ಠೆ ಹೊಂದಿದವರ ಮತ್ತು ಪರಲೋಕ ರಾಜ್ಯದ ಬಾಧ್ಯಸ್ಥರ ಆಶೀರ್ವಾದಗಳನ್ನು ಗ್ರಹಿಸಲಿ ಏಷಾಯ ಹದಿಮೂರು ಒಂದು ಮತ್ತು ಎರಡನೇ ವಚನ ಆಮೇನ್